ಹಲೋ ಎವ್ರಿ ಒನ್ ಎಲ್ರಿಗೂ ನಮಸ್ಕಾರ ಎಕ್ಸ್ಟ್ರೀಮ್ ಚಾನಲ್ಗೆ ಸ್ವಾಗತ ಸೊ ಟುಡೇ ವಿ ಆರ್ ಟು ಲರ್ನ್ ಅಬೌಟ್ ಆರ್ ಎನ್ವಿರಾನ್ಮೆಂಟ್ ನಮ್ಮ ಪ್ರಕೃತಿಯ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ ಎಫೆಕ್ಟ್ ಆಫ್ ಆ್ಯಡಿಂಗ್ ವೇಸ್ಟ್ ಟು ದ ಎನ್ವಿರಾನ್ಮೆಂಟ್ ನಮ್ಮ ಪ್ರಕೃತಿಗೆ ಕಸ ಕಡ್ಡಿಗಳನ್ನು ಹಾಕಿದರೆ ಏನಾಗುತ್ತೆ ಪ್ರಕೃತಿಗೆ ಅನ್ನೋದ್ರ ಬಗ್ಗೆ ನೋಡೋಣ ಹ್ಯೂಮನ್ ಆಕ್ಟಿವಿಟೀಸ್ ಪ್ರೊಡ್ಯೂಸ್ ಅ ಲಾಟ್ ಆಫ್ ವೇಸ್ಟ್ ಮೆಟೀರಿಯಲ್ಸ್ ವಿಚ್ ಆರ್ ಥ್ರೋನ್ ಅವೆ ಇನ್ ಟು ದ ಎನ್ವಿರಾನ್ಮೆಂಟ್ ದೀಸ್ ವೇಸ್ಟ್ ಕಾಸಸ್ ಪೊಲ್ಯೂಷನ್ ಆಫ್ ಏರ್ ವಾಟರ್ ಆ್ಯಂಡ್ ಸಾಯಿಲ್ ಸೊ ಮನುಷ್ಯರ ಬೇರೆ ಬೇರೆ ತರಹದ ಮಾಡೋ ಕೆಲಸಗಳಿಂದ ತುಂಬ ಕಸ ಕಡ್ಡಿಗಳೆಲ್ಲ ನಾವು ಪ್ರಕೃತಿಗೆ ಹಾಕ್ತೀವಿ ಏನೇ ಆಗಿರ್ಬೋದು ಅದು ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಏನಾದರೂ ಒಂದು ಎಲೆಕ್ಟ್ರಾನಿಕ್ ವೇಸ್ಟ್ ಆಗಿರ್ಬೋದು ಸೊ ಇವೆಲ್ಲ ಹಾಕೋದ್ರಿಂದ ಈಗ ಪೊಲ್ಯೂಷನ್ ಆಗುತ್ತೆ ಅಂದರೆ ಗಾಳಿ ಆಗಲಿ ನೀರಾಗಲಿ ಭೂಮಿ ಆಗಲಿ ಇವೆಲ್ಲ ಮೂರು ಪೊಲ್ಯೂಷನ್ ಆಗುತ್ತೆ ಇದರಿಂದ ದ ವೇಸ್ಟ್ ಮೆಟೀರಿಯಲ್ಸ್ ಪ್ರೊಡ್ಯೂಸ್ಡ್ ಆರ್ ಆಫ್ ಟು ಮೇನ್ ಟೈಪ್ಸ್ ಸೊ ವೇಸ್ಟ್ ಮೆಟೀರಿಯಲ್ಸ್ ಏನಿರ್ತವೆ ಅದು ಎರಡು ಟೈಪ್ಸ್ ಇರ್ತವೆ ಬಯೋಡಿಗ್ರೇಡಬಲ್ ವೇಸ್ಟ್ ಆರ್ ವೇಸ್ಟ್ ವಿಚ್ ಆರ್ ಡಿಕಂಪೋಸ್ಡ್ ಇನ್ ಟು ಹಾರ್ಮ್ಲೆಸ್ ಸಬ್ಸ್ಟೆನ್ಸಸ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಯೋಡಿಗ್ರಬಲ್ ವೇಸ್ಟ್ಸ್ ಅಂದರೆ ಏನು ಅಂತಂದ್ರೆ ಆಹ್ಹ್ ಕ್ರಿಮಿಕೀಟಗಳೇನಿರ್ತವೆ ಅದು ಇಂತಹ ವೇಸ್ಟನ್ನು ಆರಾಮಾಗಿ ಬಯೋಡಿಗ್ರಬ್ ಅಂದರೆ ಡಿಕಂಪೋಸ್ ಮಾಡ್ಬೋದು ಅವನ್ನ ಅಂದರೆ ಅವನ್ನ ತಿಂದು ಅದರಿಂದ ಉಪಯೋಗ ಪಡಿಸ್ಕೊಳ್ಬೋದು ಎಕ್ಸಾಂಪಲ್ ಏನಂತಂದ್ರೆ ವೆಜಿಟೇಬಲ್ಸ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಪಲ್ಸರ್ ಸೀರಿಯಲ್ಸ್ ಕಾಟನ್ ಆನಿಮಲ್ ಬೋನ್ಸ್ ಎಕ್ಸೆಟ್ರಾ ಸೊ ಈ ಥರ ಏನಿದಾವೆ ಇದು ಇವು ಪ್ರಕೃತಿಗೆ ನೀವು ಹೊಸ್ರು ಅಥವಾ ನೀವು ಭೂಮಿಗೆ ಮೇಲೆ ಪೊಲ್ಯೂಷನ್ ಮಾಡಿದ್ರು ಅದರಿಂದ ಏನು ತೊಂದರೆ ಆಗೋಲ್ಲ ಪ್ರಕೃತಿಗೆ ಸೊ ದೀಸ್ ಆರ್ ಕಾಲ್ಡ್ ಆಸ್ ಬಯೋಡಿಗ್ರೇಡಬಲ್ ವೇಸ್ಟ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಅಂದ್ರೆ ಆರ್ ವೇಸ್ಟ್ಸ್ ವಿಚ್ ಆರ್ ನಾಟ್ ಡಿಕಂಪೋಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂದರೆ ಕ್ರಿಮಿಕೀಟಗಳು ಇವನ್ನ ತಿನ್ನೋದಕ್ಕೆ ಆಗೋಲ್ಲ ಎಕ್ಸಾಂಪಲ್ ಯಾವುದು ಪಾಲಿಥೀನ್ ಬ್ಯಾಗ್ಸ್ ಪ್ಲಾಸ್ಟಿಕ್ ಸಿಂಥೆಟಿಕ್ ಫೈಬರ್ ಗ್ಲಾಸ್ ಇನ್ಸೆಕ್ಟಿಸೈಡ್ ಪೆಸ್ಟಿಸೈಡ್ಸ್ ಎಕ್ಸೆಟ್ರಾ ಸೊ ಇಂಥ ವೇಸ್ಟ್ ಏನಿರ್ತವೆ ಇವನ್ನ ಮೈಕ್ರೋ ಆರ್ಗನಿಸಮ್ಸ್ ಅಂದ್ರೆ ಕ್ರಿಮಿಕೀಟಗಳು ತಿನ್ನೋಕೆ ಆಗಲ್ಲ ಸೊ ಅದು ಹಾಗೆ ನೆಲದಲ್ಲೇ ಉಳಿದುಕೊಳ್ತವೆ ಸೊ ದಟ್ ಈಸ್ ದ ಮೇನ್ ಪ್ರಾಬ್ಲಮ್ ಆಫ್ ಬಯೋಡಿಗ್ರೇಡಬಲ್ ವೇಸ್ಟ್ ಸೊ ದೀಸ್ ಆರ್ ದ ಟೂ ಟೈಪ್ಸ್ ಆಫ್ ವೇಸ್ಟ್ ಸಿಸ್ಟಮ್ ಅಂಡ್ ಇಟ್ಸ್ ಕಂಪೋನೆಂಟ್ಸ್ ಇಕೋಸಿಸ್ಟಮ್ ಅಂದ್ರೆ ಏನು ಆ್ಯಂಡ್ ಸಿಸ್ಟಮ್ ಕನ್ಸಿಸ್ಟ್ಸ್ ಆಫ್ ಆಲ್ ಲಿವಿಂಗ್ ಆರ್ಗನಿಸಮ್ಸ್ ಇನ್ ಅನ್ ಏರಿಯಾ ಅಲಾಂಗ್ ವಿತ್ ನಾನ್ ಲಿವಿಂಗ್ ಕಂಪೋನೆಂಟ್ಸ್ ಅಂಡ್ ದರ್ ಇಂಟರಾಕ್ಷನ್ ಸೊ ಸಿಸ್ಟಮ್ ಅಂದ್ರೆ ಏನು ಅಂತಂದ್ರೆ ಒಂದು ಸರ್ಟನ್ ಏರಿಯಾ ಒಂದು ಸ್ವಲ್ಪ ಜಾಗ ಇರುತ್ತಲ್ವಾ ಸೊ ಆ ಜಾಗದಲ್ಲಿರೋ ಎಲ್ಲ ಜೀವಂತ ಪ್ರಾಣಿಗಳು ಮತ್ತು ಜೀವ್ ಜೀವ ಇರಲಾರ್ದೇ ಇರತಕ್ಕಂಥ ವಸ್ತುಗಳೇನಿರ್ತವೆ ಅವೆಲ್ಲ ಕೂಡಿದರೆ ಅದನ್ನು ಇಕೋಸಿಸ್ಟಮ್ ಅಂತಾರೆ ಸೊ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಇನ್ ಎನ್ ಏರಿಯಾ ಅಲಾಂಗ್ ವಿತ್ ನಾನ್ ಲಿವಿಂಗ್ ಕಾಂಪೊನೆಂಟ್ಸ್ ಅಂಡರ್ ಇಂಟರಾಕ್ಷನ್ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಸ್ಟಮ್ ಅಂದರೆ ಬೇರೆ ಬೇರೆ ಥರ ಇಕೋಸಿಸ್ಟಮ್ ಏನೇ ಇದಾವೆ ನ್ಯಾಚುರಲ್ ಈಕೋಸಿಸ್ಟಮ್ ಎಕ್ಸಾಂಪಲ್ ಏನು ಅಂತಂದರೆ ಕಾಡ್ ಆಗಿರ್ಬೋದು ಡೆಸರ್ಟ್ಸ್ ಗ್ರೀನ್ ಲ್ಯಾಂಡ್ಸ್ ಮೌಂಟೇನ್ಸ್ ಪಾಂಡ್ಸ್ ಲೇಕ್ಸ್ ರಿವರ್ಸ್ ಓಷನ್ ಸೊ ಈ ಥರ ಈ ಎಕ್ಸಾಂಪಲ್ಸ್ ಎಲ್ಲವು ಯಾವ್ದ ಕೆಳಗಡೆ ಬರ್ತವೆ ಅಂತಂದರೆ ನ್ಯಾಚುರಲ್ ಇಕೋಸಿಸ್ಟಮ್ ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ ಆರ್ಟಿಫಿಷಿಯಲ್ ಅಂದ್ರೆ ಏನು ಮನುಷ್ಯ ಮಾಡಿರತಕ್ಕಂಥದ್ದು ಸೊ ಇದು ಎಕ್ಸಾಂಪಲ್ ಯಾವ್ಯಾವು ಗಾರ್ಡನ್ಸ್ ಆಗಿರ್ಬೋದು ಪಾರ್ಕ್ ಆಗಿರ್ಬೋದು ಅಂದ್ರೆ ಕ್ರಾಪ್ ಫೀಲ್ಡ್ಸ್ ಅಂದ್ರೆ ಹೊಲಗಳಾಗಿರ್ಬೋದು ಅಕ್ವೇರಿಯಂ ಝೂ ಎಕ್ಸೆಟ್ರಾ ಸೊ ಈ ತರ ಏನಿರ್ತಾವೆ ಇದನ್ನ ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ ಅಂತಾರೆ ಕಂಪೋನೆಂಟ್ಸ್ ಆಫ್ ಅನ್ ಈಕೋಸಿಸ್ಟಮ್ ಸೊ ಈಕೋಸಿಸ್ಟಮ್ ಅಲ್ಲಿ ಏನೇನಿರ್ತಾವೆ ಆ್ಯಂಡ್ ಈಕೋಸಿಸ್ಟಮ್ ಕನ್ಸಿಸ್ಟ್ ಆಫ್ ಟೂ ಮೇನ್ ಕಂಪೋನೆಂಟ್ಸ್ ದೇ ಆರ್ ಬಯೋಟಿಕ್ ಅಂಡ್ ಅಬಯೋಟಿಕ್ ಕಂಪೋನೆಂಟ್ಸ್ ಸೊ ಈಕೋಸಿಸ್ಟಮ್ ಅಲ್ಲಿ ಎರಡು ಥರ ಮೇನ್ ಕಂಪೋನೆಂಟ್ಸ್ ಇರ್ತವೆ ಒಂದು ಬಯೋಟಿಕ್ ಇನ್ನೊಂದು ಅಬಯೋಟಿಕ್ ಬಯೋಟಿಕ್ ಕಾಂಪೊನೆಟ್ಸ್ ಅಂದರೆ ಏನು ದೀಸ್ ಆರ್ ಲಿವಿಂಗ್ ಕಂಪೋನೆಂಟ್ಸ್ ಲೈಕ್ ಪ್ಲಾಂಟ್ಸ್ ಆನಿಮಲ್ಸ್ ಆ್ಯಂಡ್ ಮೈಕ್ರೋ ಆರ್ಗನಿಸಮ್ಸ್ ದಿ ಕನ್ಸಿಸ್ಟ್ಸ್ ಆಫ್ ಪ್ರೊಡ್ಯೂಸರ್ಸ್ ಕನ್ಸ್ಯೂಮರ್ಸ್ ಆ್ಯಂಡ್ ಡಿಕಂಪೋಸರ್ಸ್ ಸೊ ಬಯೋಟಿಕ್ ಕಂಪೋನೆಂಟ್ಸ್ ಅಂದರೆ ಏನು ಸೊ ಇದರಲ್ಲಿ ಏನೇನು ಇರ್ತಾ ಬರ್ತವೆ ಅಂತಂದರೆ ಈಗ ಜೀವ ಇರ್ತಕ್ಕಂಥವು ಅಂದರೆ ಪ್ಲಾಂಟ್ಸ್ ಆಗಿರ್ಬೋದು ಅನಿಮಲ್ಸ್ ಆಗಿರ್ಬೋದು ಕ್ರಿಮಿಕೀಟಗಳು ಮೈಕ್ರೋ ಆರ್ಗನಿಸಮ್ಸ್ ಆಗಿರ್ಬೋದು ಸೊ ಇವೆಲ್ಲವು ಬಯೋಟಿಕ್ ಅಲ್ಲಿ ಬರ್ತವೆ ಸೊ ಅದರಲ್ಲಿ ಏನೇನಿದಾವೆ ಪ್ರೊಡ್ಯೂಸರ್ಸ್ ಪ್ರೊಡ್ಯೂಸರ್ಸ್ ಅಂದ್ರೆ ಏನು ದೀಸ್ ಆರ್ ಗ್ರೀನ್ ಪ್ಲಾಂಟ್ಸ್ ವಿಚ್ ಪ್ರೊಡ್ಯೂಸ್ ಫುಡ್ ಬೈ ಫೋಟೋಸಿಂಥಸಿಸ್ ಸೊ ಪ್ರೊಡ್ಯೂಸರ್ಸ್ ಅಂದ್ರೆ ಏನಂತಂದ್ರೆ ಅದು ಆಹಾರವನ್ನ ತನ್ನಕ್ಕೆ ತಾನೇ ಉದ್ಭವ ಮಾಡ್ಕೊಳ್ಳುತ್ತೆ ಅಂದ್ರೆ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ ಸೊ ಎಕ್ಸಾಂಪಲ್ ಅಂದ್ರೆ ಪ್ಲಾಂಟ್ಸ್ ಸೊ ಪ್ಲಾಂಟ್ಸ್ ತನ್ನಷ್ಟಕ್ಕೆ ತಾನೇ ಆಹಾರವನ್ನು ಉತ್ಪಾದಿಸ್ಕೊಳ್ತದೆ ಅಲ್ವಾ ಸೊ ದೋಸ್ ಆರ್ ಕಾಲ್ಡ್ ಆಸ್ ಪ್ರೊಡ್ಯೂಸರ್ಸ್ ಕನ್ಸ್ಯೂಮರ್ಸ್ ಅಂದ್ರೆ ಏನು ಆರ್ ಹರ್ಬಿಯೋರ್ಸ್ ವಿಚ್ ಗೆಟ್ ದೇರ್ ಫುಡ್ ಡೈರೆಕ್ಟ್ಲಿ ಫ್ರಮ್ ಪ್ಲಾಂಟ್ಸ್

ಅವನ್ನೆಲ್ಲ ತಿಂದು ಅದನ್ನ ಅದ್ರದ್ದು ಅದ್ರ ಅದರಲ್ಲಿ ಪೌಷ್ಟಿಕಾಂಶ ಏನಿರ್ತವೆ ಅವು ಭೂಮಿಗೆ ಬಿಡ್ತವೆ ಸೊ ದೀಸ್ ಆರ್ ಕಾಲ್ಡ್ ಡಿಕಂಪೋಸರ್ಸ್ ಅಬಯೋಟಿಕ್ ಕಂಪೋನೆಂಟ್ಸ್ ಅಂದರೆ ಏನು ದೀಸ್ ಆರ್ ನಾನ್ ಲಿವಿಂಗ್ ಕಾಂಪೋನೆಂಟ್ಸ್ ಲೈಕ್ ಏರ್ ವಾಟರ್ ಸಾಯಿಲ್ ಮಿನರಲ್ಸ್ ಸನ್ಲೈಟ್ ಟೆಂಪರೇಚರ್ ವಿಂಡ್ ಎಕ್ಸೆಟ್ರಾ ಸೊ ಅಬಯೋಟಿಕ್ ಕಂಪೋನೆಂಟ್ಸ್ ಏನು ಅಂತಂದ್ರೆ ನಾನ್ ಲಿವಿಂಗ್ ಜೀವ ಇರ್ಲಾರತಕ್ಕಂಥದ್ದು ಸೊ ಯಾವುದೂ ಗಾಳಿ ಆಗಿರ್ಬೋದು ನೀರಾಗಿರ್ಬೋದು ನೆಲ ಆಗಿರ್ಬೋದು ಸೊ ಇವೆ ಅಬಯೋಟಿಕ್ ಕಂಪೋನೆಂಟ್ಸ್ ಫುಡ್ ಚೈನ್ ಫುಡ್ ಚೈನ್ ಅಂದರೆ ಏನು

ಒಂದು ಆರ್ಗ್ಯಾನಿಸಮ್ ಇಂದ ಇನ್ನೊಂದು ಆರ್ಗ್ಯಾನಿಸಮ್ ಗೆ ಟ್ರಾನ್ಸ್ಫರ್ ಆಗೋದು ಸೊ ಒನ್ ಆರ್ಗ್ಯಾನಿಸಮ್ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಫಿಗರ್ ನೋಡಿ ಸೊ ಒಂದು ಹುಲ್ಲಿದೆ ಗ್ರಾಸ್ ಗ್ರಾಸ್ ಅದು ಕ್ರಿಕೆಟ್ ಅಂದ ಈ ಕ್ರಿಕೆಟ್ ಅಂತಂದ್ರೆ ಈ ಗ್ರಾಸ್ ಆಪರ್ ಅಂತಾರಲ್ಲ ಸೊ ತರ ಸೊ ಅದು ಏನಾಗುತ್ತೆ ಗ್ರಾಸ್ನ ತಿನ್ನುತ್ತೆ ಸೊ ಆಗೇನಾಯ್ತು ಗ್ರಾಸ್ ಹಾಕ್ಲಿರ್ತಕ್ಕಂತ ಎನರ್ಜಿ ಕ್ರಿಕೆಟ್ ಗೆ ಟ್ರಾನ್ಸ್ಫರ್ ಆಯ್ತು ಆಮೇಲೆ ಆ ಕ್ರಿಕೆಟ್ಸ್ ನ ಈ ಬರ್ಡ್ಸ್ ತಿಂತಾವೆ ಹಕ್ಕಿಗಳು ತಿಂತಾವೆ ಅವನ್ನ ಆ ಆ ಹುಳಗಳನ್ನ ಸೊ ಆ ಅದರಿಂದ ಏನಾಯ್ತು ಆ ಕ್ರಿಕೆಟ್ನಲ್ಲಿ ಇರ್ತಕ್ಕಂಥ ಎನರ್ಜಿ ಬರ್ಡ್ಸ್ ಗೆ ಟ್ರಾನ್ಸ್ಫರ್ ಆಯ್ತು ಸೊ ಆ ಬರ್ಡ್ಸ್ನ ಈ ಸ್ನೇಕ್ಸ್ ತಿಂತಾವೆ ಹಾವುಗಳು ಸೊ ಆ ಬರ್ಡ್ ಅಲ್ಲಿ ಇರ್ತಕ್ಕಂಥ ಎನರ್ಜಿ ಹಾವಿಗೆ ಟ್ರಾನ್ಸ್ಫರ್ ಆಯ್ತು ಸೊ ದಿಸ್ ಇಸ್ ಕಾಲ್ಡ್ ಎಸ್ ಫುಡ್ ಚೈನ್ ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಗ್ರಾಸ್ ದೆನ್ ಇಟ್ ಈಸ್ ಈಟನ್ ಬೈ ಡೀರ್ ಡೀರ್ ಈಸ್ ಈಟನ್ ಬೈ ಲಯನ್ ಸೊ ಹಾಗೆ ಸೊ ದಿಸ್ ಇಸ್ ಕಾಲ್ಡ್ ಎಸ್ ಫುಡ್ ಚೈನ್ ಫುಡ್ ವೆಬ್ ಫುಡ್ ವೆಬ್ ಅಂತಂದ್ರೆ ಏನು ಫುಡ್ ವೆಬ್ ಈಸ್ ಎ ಗ್ರೂಪ್ ಆಫ್ ಸೆವರಲ್ ಇಂಟರ್ ಕನೆಕ್ಟೆಡ್ ಫುಡ್ ಚೈನ್ಸ್ ಇನ್ ಎ ಫುಡ್ ವೆಬ್ ನನ್ನ ಆರ್ಗನಿಸಮ್ ಗೆಟ್ಸ್ ಫುಡ್ ಫ್ರಮ್ ಮೋರ್ ದನ್ ಒನ್ ಗ್ರೂಪ್ ಆಫ್ ಆರ್ಗನಿಸಮ್ಸ್ ಸೊ ಫುಡ್ ವೆಬ್ ಅಂತಂದ್ರೆ ಏನು ಅಂತಂದ್ರೆ ಸೊ ಫುಡ್ ಚೈನ್ ಅಲ್ಲಿ ಒಂದು ನಂತರ ಇನ್ನೊಂದು ತಗೊಳ್ತವೆ ಆಹಾರವನ್ನ ಸೊ ಒಂದೇ ಈಗ ಈ ಗ್ರಾಸ್ ವಾಪರ್ಸ್ ಏನಿರ್ತವೆ ಅವು ಬರೀ ಗ್ರಾಸ್ ಮಾತ್ರ ತಿಂತವೆ ಅಲ್ವಾ ಸೊ ದಟ್ ಈಸ್ ಫುಡ್ ಚೈನ್ ಈ ಫುಡ್ ವೆಬ್ ಅಂತಂದ್ರೆ ಏನು ಗ್ರೂಪ್ ಆಫ್ ಸೆವರಲ್ ಇಂಟರ್ ಕನೆಕ್ಟೆಡ್ ಫುಡ್ ಚೈನ್ಸ್ ಸೊ ಬಹಳಷ್ಟು ಫುಡ್ ಚೈನ್ ಗಳನ್ನ ಮಿಕ್ಸ್ ಮಾಡಿದ್ರೆ ಅದು ಒಂದು ಫುಡ್ ವೆಬ್ ಆಗುತ್ತೆ ಸೊ ಇನ್ ಅ ಫುಡ್ ವೆಬ್ ಆ್ಯಂಡ್ ಆರ್ಗನಿಸಮ್ ಗೆಟ್ಸ್ ಫುಡ್ ಫ್ರಮ್ ಮೋರ್ ದೆನ್ ಒನ್ ಗ್ರೂಪ್ ಆಫ್ ಆರ್ಗನಿಸಮ್ ಸೊ ಒಂದು ಜೀವಂತ ಪ್ರಾಣಿ ಏನಿರುತ್ತೆ ಅದು ಬೇರೆ ಬೇರೆ ತರ ತರದ ಆ ಕಡೆಯಿಂದ ಆಹಾರವನ್ನು ಪಡ್ಕೊಳ್ಳುತ್ತೆ ಸೊ ದಟ್ ಇಸ್ ಕಾಲ್ಡ್ ಆಸ್ ಫುಡ್ ವೆಬ್ ಸೊ ಎಕ್ಸಾಂಪಲ್ ಇಲ್ಲಿ ನೋಡಿ ಸೊ ಒಂದು ಈ ಇಲಿಚಿ ಇದೆ ಸೊ ಆ ಇಲಿಚಿ ಏನು ತಿನ್ನುತ್ತೆ ಈಗ ಏನಾದ್ರೂ ತಿನ್ಬೋದು ಅದು ಸಣ್ಣ ಸಣ್ಣ ಮಸ್ಕಿಟೋಸ್ ಆಗಿರ್ಬೋದು ಅಥವಾ ಯಾವುದಾದ್ರು ಒಂದು ಬಟರ್ಫ್ಲೈ ಇರ್ಬೋದು ಸೊ ಹಾಗೆ ಎರಡು ತರದ ತಿಂತಾವಲ್ಲ ಸೊ ದಟ್ ಇಸ್ ಕಾಲ್ಡ್ ಆಸ್ ಫುಡ್ ವೆಬ್ ಟ್ರಾಫಿಕ್ ಲೆವೆಲ್ಸ್ ಸೊ ಟ್ರಾಫಿಕ್ ಲೆವೆಲ್ಸ್ ಅಂತಂದರೆ ಏನು ಈಚ್ ಸ್ಟೆಪ್ ಇನ್ ಎ ಫುಡ್ ಚೇನ್ ವೆರ್ ಟ್ರಾನ್ಸ್ಫರ್ ಆಫ್ ಫುಡ್ ಎನರ್ಜಿ ಟೇಕ್ಸ್ ಪ್ಲೇಸ್ ಇಸ್ ಕಾಲ್ಡ್ ಆಸ್ ಟ್ರಾಫಿಕ್ ಲೆವೆಲ್ ಸೊ ಒಂದೊಂದು ಸ್ಟೆಪ್ಪಿಂದ ಅಂದರೆ ನಾವು ಮುಂಚೆ ಹೇಳಿದಾಗೆ ಸೊ ಎನರ್ಜಿ ಇಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಆರ್ಗನಿಸಮ್ ಟು ಅದರ್ ಆರ್ಗನಿಸಮ್ ಅಲ್ವಾ ಸೊ ಒಂದು ಆರ್ಗನಿಸಮಲ್ಲಿ ಇರೋ ಎನರ್ಜಿ ಇನ್ನೊಂದು ಅದು ಬೇರೆ ಅದನ್ನು ಬೇರೆ ಆರ್ಗನಿಸಮ್ ತಿಂದಾಗ ಸೊ ಅದರ ಎನರ್ಜಿ ಇದಕ್ಕೆ ಟ್ರಾನ್ಸ್ಫರ್ ಆಗುತ್ತೆ ಸೊ ಆ ಒಂದೊಂದು ಸ್ಟೆಪ್ಸ್ ಏನಿರ್ತವೆ ಅದನ್ನು ಟ್ರಾಫಿಕ್ ಲೆವೆಲ್ಸ್ ಅಂತಾರೆ ದ ಫಸ್ಟ್ ಟ್ರಾಫಿಕ್ ಲೆವೆಲ್ ಕನ್ಸಿಸ್ಟ್ಸ್ ಆಫ್ ಪ್ರೊಡ್ಯೂಸರ್ಸ್ ಸೊ ಆ ಲೆವೆಲ್ಸ್ ಅಲ್ಲಿ ಏನೇನಿರ್ತಾವೆ ಫಸ್ಟ್ ಲೆವೆಲ್ ಅಲ್ಲಿ ಏನಿರ್ತವೆ ಅಂತಂದ್ರೆ ಪ್ರೊಡ್ಯೂಸರ್ಸ್ ಸೊ ಪ್ರೊಡ್ಯೂಸರ್ಸ್ ಅಂತಂದ್ರೆ ಏನು ಈಗ ಪ್ಲಾಂಟ್ಸ್ ಸೊ ಆ ಪ್ಲಾಂಟ್ಸ್ ಫುಡ್ ಅದೇ ತಯಾರು ಮಾಡ್ಕೊಳ್ತಾವಲ್ಲ ಸೊ ಅದು ಪ್ರೊಡ್ಯೂಸರ್ಸ್ ಅದು ಫಸ್ಟ್ ಲೆವೆಲ್ ಅಲ್ಲಿ ಇರ್ತವೆ ದ ಸೆಕೆಂಡ್ ಟ್ರಾಫಿಕ್ ಲೆವೆಲ್ ಕನ್ಸಿಸ್ಟ್ ಆಫ್ ಪ್ರೈಮರಿ ಕನ್ಸ್ಯೂಮರ್ಸ್ ಸೊ ಸೆಕೆಂಡ್ ಟ್ರಾಫಿಕ್ ಲೆವೆಲ್ ಅಲ್ಲಿ ಪ್ರೈಮರಿ ಕನ್ಸ್ಯೂಮರ್ಸ್ ಇರ್ತವೆ ಸೊ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತಂದ್ರೆ ಏನು ಸಣ್ಣ ಸಣ್ಣ ಗಿಡ ತಿನ್ನುವಂತ ಅನಿಮಲ್ಸ್ ಎಕ್ಸಾಂಪಲ್ ಏನಿರ್ಬೋದು ಸೊ ಇಲ್ಲಿ ನೋಡಿ ರ್ಯಾಬಿಟ್ ಆಗಿರ್ಬೋದು ಇಲ್ಚಿ ಆಗಿರ್ಬೋದು ಅಥವಾ ಸಣ್ಣ ಸಣ್ಣ ಹುಳಗಳಾಗಿರ್ಬೋದು ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರೈಮರಿ ಕನ್ಸ್ಯೂಮರ್ಸ್ ದ ಥರ್ಡ್ ಟ್ರಾಫಿಕ್ ಲೆವೆಲ್ ಕನ್ಸಿಸ್ಟ್ ಆಫ್ ಸೆಕೆಂಡರಿ ಕನ್ಸ್ಯೂಮರ್ ಸೆಕೆಂಡರಿಟ್ ಕನ್ಸ್ಯೂಮರ್ಸ್ ಅಂತಂದ್ರೆ ಏನು ಸೊ ಅದಕ್ಕಿಂತ ಸ್ವಲ್ಪ ದೊಡ್ಡದಿರೋ ಪ್ರಾಣಿಗಳು ಸೊ ಎಕ್ಸಾಂಪಲ್ ಆಗಿರ್ಬೋದು ಅಥವಾ ಇನ್ನೇನೋ ಮುಂಗುಸಿ ಅಥವಾ ಏನಾದರೂ ಆಗಿರ್ಬೋದು ದಟ್ ಇಸ್ ಕಾಲ್ಡ್ ಆಸ್ ಸೆಕೆಂಡರಿ ಕನ್ಸ್ಯೂಮರ್ಸ್ ದ ಫೋರ್ತ್ ಟ್ರಾಫಿಕ್ ಲೆವೆಲ್ ಕನ್ಸಿಸ್ಟ್ ಆಫ್ ಟರ್ಷಿಯರಿ ಕನ್ಸ್ಯೂಮರ್ಸ್ ಟರ್ಷಿಯರಿ ಕನ್ಸ್ಯೂಮರ್ಸ್ ಅಂತಂದ್ರೆ ಏನು ತುಂಬ ದೊಡ್ಡ ಏನು ಮಾಂಸಾಹಾರ ತಿನ್ನೋವಂಥವು ಹುಲಿ ಸಿಂಹ ಆ ಥರ ಆಗಿರ್ಬೋದು ಸಿನ್ಸ್ ದ ಟ್ರಾನ್ಸ್ಫರ್ ಆಫ್ ಫುಡ್ ಎನರ್ಜಿ ಡಿಕ್ರೀಸಸ್ ಅಟ್ ದ ಎವ್ರಿ ಟ್ರಾಫಿಕ್ ಲೆವೆಲ್ ದ ನಂಬರ್ ಆಫ್ ಟ್ರಾಫಿಕ್ ಲೆವೆಲ್ಸ್ ಆರ್ ಲಿಮಿಟೆಡ್ ಆ್ಯಂಡ್ ನಾಟ್ ಎಕ್ಸೀಡ್ ಫೋರ್ ಆರ್ ಫೈವ್ ಸೊ ದೀಸ್ ಈಸ್ ಕಾಲ್ಡ್ ಆಸ್ ಟ್ರಾಫಿಕ್ ಲೆವೆಲ್ ಎನರ್ಜಿ ಫ್ಲೋ ಇನ್ ಟ್ರಾಫಿಕ್ ಲೆವೆಲ್ ಸೊ ಆ ಟ್ರಾಫಿಕ್ ಲೆವೆಲ್ಸಲ್ಲಿ ಎನರ್ಜಿ ಹೆಂಗೆ ಫ್ಲೋ ಆಗುತ್ತೆ ಸೊ ಒಂದರಿಂದ ಒಂದು ಕಡೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಗ್ರೀನ್ ಪ್ಲಾಂಟ್ಸ್ ಅಬ್ಸರ್ವ್ ಅಬೌಟ್ ಒನ್ ಪರ್ಸೆಂಟ್ ಆಫ್ ಸೋಲಾರ್ ಎನರ್ಜಿ ಫಾಲಿಂಗ್ ಆನ್ ದ ಲೀವ್ಸ್ ಆ್ಯಂಡ್ ಸ್ಟೋರ್ಸ್ ಇಟ್ ಆ್ಯಸ್ ಫುಡ್ ಎನರ್ಜಿ ಡ್ಯೂರಿಂಗ್ ಫೋಟೋಸಿಂಥಸಿಸ್ ಸೊ ಪ್ರೊಡ್ಯೂಸರ್ಸ್ ಏನಿರ್ತವೆ ಅಂದರೆ ಗ್ರೀನ್ ಪ್ಲಾಂಟ್ಸ್ ಗಿಡ ಮರಗಳೇನಿರ್ತವೆ ಅದು ಸೋಲಾರ್ ಎನರ್ಜಿಯಿಂದ ಅಂದರೆ ಸೂರ್ಯರಿಂದ ಬರ್ತಕ್ಕಂಥ ಎನರ್ಜಿ ಒನ್ ಪರ್ಸೆಂಟ್ ಒಂದೇ ಪರ್ಸೆಂಟ್ ಸ್ಟೋರ್ ಮಾಡ್ಕೊಳ್ತವೆ ಫೋಟೋಸಿಂಥಸಿಸ್ ಪ್ರಾಸೆಸ್ ನೆಕ್ಸ್ಟ್ ಡ್ಯೂರಿಂಗ್ ದ ಟ್ರಾನ್ಸ್ಫರ್ ಆಫ್ ಫುಡ್ ಎನರ್ಜಿ ಫ್ರಮ್ ಒನ್ ಟ್ರಾಫಿಕ್ ಲೆವೆಲ್ ಟು ನೆಕ್ಸ್ಟ್ ನೈಂಟಿ ಪರ್ಸೆಂಟ್ ಆಫ್ ದ ಎನರ್ಜಿ ಇಸ್ ಲಾಸ್ಟ್ ಟು ದ ಎನ್ವಿರಾನ್ಮೆಂಟ್ ಆ್ಯಂಡ್ ಓನ್ಲಿ ಟೆನ್ ಪರ್ಸೆಂಟ್ ಈಸ್ ಟ್ರಾನ್ಸ್ಫರ್ಡ್ ನೆಕ್ಸ್ಟ್ ಟ್ರಾಫಿಕ್ ಲೆವೆಲ್ ಅಂದರೆ ಏನು ಸೊ ಈಗ ಒಂದು ಇಂದ ಇನ್ನೊಂದು ಆರ್ಗನಿಸಮ್ಗೆ ಎನರ್ಜಿ ಟ್ರಾನ್ಸ್ಫರ್ ಆಗೋ ಟೈಮಲ್ಲಿ ಕೇವಲ ಈಗ ನೂರು ಎನರ್ಜಿ ಇದೆ ಅನ್ಕೊಳ್ಳಿ ಸೊ ಹಂಡ್ರೆಡ್ ಎನರ್ಜಿ ಇದೆ ಸೊ ಅದರಲ್ಲಿ ನೈಂಟಿ ಪರ್ಸೆಂಟ್ ಅಂದರೆ ತೊಂಬತ್ತು ಎನರ್ಜಿ ಎನ್ವಿರಾನ್ಮೆಂಟಲ್ಲಿ ಲಾಸ್ಟ್ ಲಾಸ್ಟ್ ಆಗಿಬಿಡುತ್ತೆ ಅಂದರೆ ಕಳೆದೋಗ್ಬಿಡುತ್ತೆ ಬರೀ ಹತ್ತು ಪರ್ಸೆಂಟ್ ಏನಿದೆ ಅಂದರೆ ಕೇವಲ ಹತ್ತು ಏನಿದೆ ನೂರರಲ್ಲಿ ಬರೀ ಹತ್ತು ಏನಿದೆ ಅದು ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಟ್ರಾನ್ಸ್ಫರ್ ಆಗುತ್ತೆ

ಈಗ ಎಲ್ಲ ಸಣ್ಣ ಸಣ್ಣ ಕ್ರಿಮಿಕೀಟಗಳ ಬರಬಾರ್ದಂತ ಅಂತ ಹೇಳಿ ಸೊ ಪೆಸ್ಟಿಸೈಡ್ಸ್ ಆಗ್ತಾರಲ್ವಾ ಫರ್ಟಿಲೈಸರ್ಸ್ ಆಗ್ಬೋದು ಏನಾದ್ರು ಔಷಧಿ ಹೊಡಿತಾರಲ್ವ ಸೊ ಅದರಿಂದ ಏನಾಗುತ್ತೆ ಅವೆಲ್ಲ ಗಿಡಗಳು ಹೇಳ್ಕೊಂಡು ಅದು ಭೂಮಿಗೆ ಬಿಡ್ತವೆ ಅದರಿಂದ ಏನಾಗುತ್ತೆ ಸೊ ಆ ಪೆಸ್ಟಿಸೈಡ್ಸ್ ಫುಡ್ ವೆಬ್ ಅಲ್ಲಿ ಎಂಟರ್ ಆಗುತ್ತೆ ಅದೊಂದು ಫುಡ್ ವೆಬ್ ಇಂದ ಒಂದು ಪಾರ್ಟ್ ಆಗಿಬಿಡುತ್ತೆ ಆಗ ಸಿನ್ಸ್ ದೀಸ್ ಕೆಮಿಕಲ್ಸ್ ಆರ್ ನಾನ್ ಬಯೋಡಿಗ್ರೇಡಬಲ್ ದೇ ಗೆಟ್ ಅಕ್ಯುಮುಲೇಟೆಡ್ ಅಟ್ ಎವ್ರಿ ಟ್ರಾಫಿಕ್ ಲೆವೆಲ್ ಆ್ಯಂಡ್ ದೇರ್ ಕಾನ್ಸಂಟ್ರೇಷನ್ ಇನ್ಕ್ರೀಸಸ್ ಸೊ ಈ ಔಷಧ ಏನಿರ್ತವೆ ಸೊ ಇವು ನಾನ್ ಬಯೋಡಿಗ್ರೆಡಬಲ್ ವೇಸ್ಟು ಅಂದರೆ ಅದು ಮೈಕ್ರೋ ಆರ್ಗನಿಸಮ್ ತಿಂದು ಅದು ಖಾಲಿ ಆಗಲ್ಲ ಸೊ ಅದು ಹಾಗೆ ಉಳ್ಕೊಳ್ಬಿಡುತ್ತೆ ಸೊ ಹಾಗೆ ಟ್ರಾಫಿಕ್ ಲೆವೆಲ್ ಇನ್ಕ್ರೀಸ್ ಆದಂಗೆಲ್ಲ ಸೊ ಅದರದ್ದು ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಇರುತ್ತೆ ಅಂದ್ರೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಸಿನ್ಸ್ ಹ್ಯೂಮನ್ ಬೀಯಿಂಗ್ಸ್ ಆಕ್ಯುಪೈ ದ ಹೈಯೆಸ್ಟ್ ಟ್ರಾಫಿಕ್ ಲೆವೆಲ್ ದ ಕಾನ್ಸಂಟ್ರೇಷನ್ ಆಫ್ ದೀಸ್ ಹಾರ್ಪ್ಫುಲ್ ಕೆಮಿಕಲ್ಸ್ ಈಸ್ ಮ್ಯಾಕ್ಸಿಮಮ್ ಇನ್ ಅವರ್ ಬಾಡೀಸ್ ಸೊ ಈ ಟ್ರಾಫಿಕ್ ಲೆವೆಲ್ಸ್ ಅಲ್ಲಿ ಮನುಷ್ಯ ಏನಿರ್ತಾನೆ ಅದು ತುಂಬಾ ಟಾಪ್ ಇದೆ ಸೊ ಆ ಟ್ರಾಫಿಕ್ ಲೆವೆಲ್ ಅಲ್ಲಿ ಮನುಷ್ಯ ಇದ್ದಾನೆ ಸೊ ಅದರಿಂದ ಏನಾಗುತ್ತೆ ಈ ಕೆಳಗಿಂದ ಬರ್ತಕ್ಕಂಥ ಅದಿಷ್ಟು ಔಷಧ ಏನಾಗುತ್ತೆ ಅದರಿಂದ ಮನುಷ್ಯನಲ್ಲಿ ತುಂಬಾ ಜಾಸ್ತಿ ಇರುತ್ತೆ ಈ ಔಷಧ ಏನಿದೆ ದ ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ಹಾರ್ಮ್ಫುಲ್ ಕೆಮಿಕಲ್ಸ್ ಇನ್ ದ ಬಾಡೀಸ್ ಆಫ್ ಆರ್ಗನಿಸಮ್ಸ್ ಅಟ್ ಹೈಯರ್ ಟ್ರಾಫಿಕ್ ಲೆವೆಲ್ಸ್ ಈಸ್ ಕಾಲ್ಡ್ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಸೊ ಈ ಪ್ರಾಸೆಸ್ ಏನಂತಾರೆ ಅಂದ್ರೆ ನಮ್ಮ ಮನುಷ್ಯನ ಬಾಡಿಯಲ್ಲಿ ಅಥವಾ ನೆಕ್ಸ್ಟ್ ಲೆವೆಲ್ ಆಫ್ ಟ್ರಾಫಿಕ್ ಲೆವೆಲ್ಸ್ ಅಲ್ಲಿರೋ ಆರ್ಗನಿಸಮ್ಸ್ ಅಲ್ಲಿರೋ ಈ ಫುಡ್ ಅಥವಾ ಈ ಔಷಧ ಏನಿದೆ ಅದು ಜಾಸ್ತಿ ಆಗೋದನ್ನ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರೀತಾರೆ ಹ್ಯೂಮನ್ ಆಕ್ಟಿವಿಟೀಸ್ ಅಫೆಕ್ಟ್ ದ ಎನ್ವಿರಾನ್ಮೆಂಟ್ ಸೊ ಮನುಷ್ಯ ಮಾಡತಕ್ಕಂಥ ಕಾರ್ಯಗಳು ಪ್ರಕೃತಿಗೆ ಹೇಗೆ ಅಫೆಕ್ಟ್ ಆಗುತ್ತೆ ಡಿಪ್ಲೀಷನ್ ಆಫ್ ಓಜೋನ್ ಲೇಯರ್ ಇನ್ ಅಟ್ಮಾಸ್ಫಿಯರ್ ಸೊ ಓಜೋನ್ ಲೇಯರ್ ಅನ್ನೋದು ಅದು ಅರ್ಧ ಓಝೋನ್ ಪದ್ರೆ ಅಂತ ಏನಿರುತ್ತೆ ಅದು ಹರ್ದು ಹೋಗ್ತಾ ಇದೆ ಅಂದರೆ ಅದು ನಾಶವಾಗ್ತಿದೆ ಓಝೋನ್ ಮಾಲಿಕ್ಯೂಲ್ಸ್ ಕಂಟೇನ್ ತ್ರೀ ಆಕ್ಸಿಜನ್ ಆಟಮ್ಸ್ ಅಟ್ ಹೈಯರ್ ಲೆವೆಲ್ಸ್ ಇನ್ ದ ಅಟ್ಮಾಸ್ಫಿಯರ್ ದ ಯು ವಿ ರೇಡಿಯೇಷನ್

ಪ್ರೆಸೆಂಟ್ ಇನ್ ದ ಹೈಯರ್ ಲೇಯರ್ ಆಫ್ ಅಟ್ಮಾಸ್ಫಿಯರ್ ಪ್ರೊಟೆಕ್ಸ್ ದ ಅರ್ಥ್ ಫ್ರಮ್ ಹಾರ್ಮ್ಫುಲ್ ಯುವಿ ರೇಡಿಯೇಷನ್ಸ್ ಫ್ರಮ ದ ಸನ್ ಯುವಿ ರೇಡಿಯೇಷನ್ ಕಾಝಸ್ ಸ್ಕಿನ್ ಕ್ಯಾನ್ಸರ್ ಇನ್ ಹ್ಯೂಮನ್ ಸೊ ಸೂರ್ಯನಿಂದ ಬರ್ತಕ್ಕಂಥ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂತ ಬರ್ತವೆ ಸೂರ್ಯನಿಂದ ಸೊ ಅದು ಮನುಷ್ಯನ ಮೇಲೆ ಬಿದ್ರೆ ಕೆಲವು ಪ್ರಾಬ್ಲಮ್ಸ್ ಆಗುತ್ತೆ ಎಕ್ಸಾಂಪಲ್ ಸ್ಕಿನ್ ಕ್ಯಾನ್ಸರ್ ಆಗಿರ್ಬೋದು ಸೊ ಇಂಥ ಪ್ರಾಬ್ಲಮ್ಸ್ ಬರ್ತವೆ ಸೊ ಈ ಈ ಆ ಅಂದಕ್ಕೆ ಆ ಕಿರಣಗಳು ಮನುಷ್ಯನ ಮೇಲೆ ಬೀಳಬಾರ್ದು ಅಂತ ಹೇಳಿ ಓಝೋನ್ ಲೇಯರ್ ಅಂತ ಅಟ್ಮಾಸ್ಫಿಯರ್ ಅಲ್ಲಿ ಇರುತ್ತೆ ಸೊ ಅದು ಡೆಪ್ಲೇಷನ್ ಅಂದರೆ ಅದು ಹಾಳಾಗೋಗ್ತಿದೆ

ಬರ್ತಕ್ಕಂಥ ವೇಸ್ಟ್ ಏನಿದೆ ಅದು ಗಾರ್ಬೇಜ್ ಅಂತಾರೆ ಸೊ ಕೆಲವು ಗಾರ್ಬೇಜು ಬಯೋಡಿಗ್ರೇಡಬಲ್ ಇರುತ್ತೆ ಕೆಲವು ನಾನ್ ಬಯೋಡಿಗ್ರೇಡಬಲ್ ಇರುತ್ತೆ ಸೊ ಅದರಿಂದಾಗಿ ನಾವು ಅದನ್ನು ಕರೆಕ್ಟಾಗಿ ಡಿಸ್ಪೋಸ್ ಮಾಡೋದು ಕಲಿಬೇಕು ಸಮ್ ಆಫ್ ದ ಮೆಥಡ್ಸ್ ಆಫ್ ಗಾರ್ಬೇಜ್ ಡಿಸ್ಪೋಸಲ್ ಆರ್ ಸೊ ಹೇಗೆ ನಾವು ಗಾರ್ಬೇಜ್ ಡಿಸ್ಪೋಸ್ ಮಾಡ್ಬೋದು ಅಂತಂದರೆ ಲ್ಯಾಂಡ್ ಫಿಲ್ಸ್ ಲ್ಯಾಂಡ್ ಫಿಲ್ಸ್ ಅಂದರೆ ಏನಂತಂದರೆ ಈಗ ಸ್ವಲ್ಪ ಭೂಮಿನ ಸ್ವಲ್ಪ ಆಳದಲ್ಲಿ ತೋಡಿ ಅದರಲ್ಲಿ ಗಾರ್ಬೇಜ್ನ ಹಾಕೋದು ಅದು ಒಂದು ಮೆಥಡ್ ರೀಸೈಕ್ಲಿಂಗ್ ರೀಸೈಕ್ಲಿಂಗ್ ಅಂತಂದರೆ ನಾವು ಮುಂಚೆ ತಿಳಿದು ಇನ್ನೊಂದು ಬೇರೆ ವಿಡಿಯೋ ಅಲ್ಲಿ ತಿಳಿದುಕೊಂಡ ಹಾಗೆ ರಿಸೈಕ್ಲಿಂಗ್ ಅಂತಂದರೆ ಸೊ ಒಂದು ವಸ್ತುವನ್ನು ಮತ್ತೆ ಬಳಕೆ ಮಾಡೋದು ಬೇರೆ ಥರದಲ್ಲಿ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಆ್ಯಂಡ್ ಮ್ಯಾನ್ಯೂರ್ ಸೊ ಆ ಗ ಕೆಲವು ಗಾರ್ಬೇಜ್ ಅಂದರೆ ಈಗ ಗಿಡಗಳಾಗಿರ್ಬೋದು ಸೊ ಅದರಿಂದಾಗಿ ಒಳ್ಳೆ ಫಲವತ್ತತೆ ಬರೋಂಥ ಮ್ಯಾನ್ಯೂರ್ ತಯಾರು ಮಾಡ್ಬೋದಲ್ವಾ ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರೊಡಕ್ಷನ್ ಆಫ್ ಬಯೋಗ್ಯಾಸ್ ಆ್ಯಂಡ್ ಮ್ಯಾನ್ಯೂರ್ ಪ್ರಿಪರೇಷನ್ ಆಫ್ ಕಂಪೋಸ್ಟ್ ಇನ್ಸಿರ್ನೇಶನ್ ಸೀ ಟ್ರೀಟ್ಮೆಂಟ್ ಸೊ ಇವೆಲ್ಲ ಪ್ರಾಸೆಸ್ಸಿಂದ ಗಾರ್ಬೇಜ್ ಡಿಸ್ಪೋಸಲ್ ಕರೆಕ್ಟಾಗಿ ಮಾಡ್ಬೋದು ಸೊ ಡಿಸ್ಪೋಸ್ ಇಟ್ ಅಬೌಟ್ ದ ವಿಡಿಯೋ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು